ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನ್ ಕಾವೇರಿ. ಸಾಧನೆ ಎಂಬ ಆದಿಯಲ್ಲಿ ಹೊರಟ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಅವನ ಪರಿಶ್ರಮದಿಂದ ಸಾಧನೆಗೈದಂತಹ ಸಾಧಕರನ್ನ ಈ ಸಮಾಜ ಮೊದಲಿನಿಂದಲೂ ಗೌರವದಿಂದ ಸನ್ಮಾನಿಸುತ್ತಾ ಬಂದಿದೆ. ಹಾಗೆ ನಮ್ಮ ತಾಲೂಕಿನ ಮಹಿಳೆಯೂ ಕೂಡ ಈ ಸಮಾಜ ಸೇವೆಯನ್ನ ಮಾಡುವುದರ ಮೂಲಕ ಗೌರವ ಡಾಕ್ಟರೇಟ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಾಗಾದ್ರೆ ಯಾರೆಂಬುದನ್ನ ಮುಂದೆ ನೋಡೋಣ. ಹೌದು, ಹೊಸದುರ್ಗ ಪಟ್ಟಣದ ಸಾವಿತ್ರಮ್ಮ ಟಿಜೆ ವೆಂಕಟೇಶ್ ಎಂಬ ಸಾಧಕಿ ಈ ಸಮಾಜ ಸೇವೆಯನ್ನ ಕಳೆದ 12 ವರ್ಷಗಳಿಂದ ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಬಂದಿರೋ ಇವರಿಗೆ ತಮಿಳುನಾಡಿನಲ್ಲಿರುವ ಊಟಿಯ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲೊಂದಾದ ನ್ಯಾಷನಲ್ ಪೀಸ್ ಯೂನಿವರ್ಸಿಟಿಯು ಗೌರವ ಡಾಕ್ಟರೇಟ್ ಕೊಡುವ ಮೂಲಕ ಇವರನ್ನ ಸನ್ಮಾನಿಸಲಾಯಿತು. ಆದ್ದರಿಂದ ನಮ್ಮ ತಾಲೂಕಿನ ಒಬ್ಬ ಮಹಿಳೆಗೆ ಸಿಕ್ಕ ಈ ಪ್ರಶಸ್ತಿಗೆ ಅಭಿನಂದನೆಗಳನ್ನ ಸಲ್ಲಿಸುವುದಕ್ಕಾಗಿ ಮೊನ್ನೆ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಬಿಪಿ ಓಂಕಾರಪ್ಪನವರ ನೇತೃತ್ವದಲ್ಲಿ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರಾದ ಎಚ್ ಬಿಲ್ಲಪ್ಪನವರ ಅಧ್ಯಕ್ಷತೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಕಚೇರಿಯಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಗಣ್ಯರು ಮತ್ತು ಸಾರ್ವಜನಿಕರು ಕೂಡ ಭಾಗವಹಿಸುವುದರ ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳು ಕೂಡ ಇದೇ ಒಂದು ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಒಬ್ಬ ಸಾಧಕಿಯನ್ನ ಗೌರವಿಸಲಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಶ್ರೀಮತಿ ಸಾವಿತ್ರಮ್ಮ ಅವರಿಗೆ ಡಾಕ್ಟ್ರೇಟ್ ಗೌರವ ಈ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಅದು ತುಂಬ ಚೆನ್ನಾಗಿ ಬಂತು ಮತ್ತು ಎಲ್ಲರೂ ಕೂಡ ಅವರ ಸಾಧನೆಯ ಬಗ್ಗೆ ಮಾತಾಡಿದ್ರು. ಇಂತಹ ಪ್ರಶಸ್ತಿ ಬಂದಾಗ ನಾವು ಎರಡು ವಿಷಯಗಳನ್ನು ಗಮನಿಸಬೇಕಾಗುತ್ತೆ. ಒಂದನೇದು ಅವರ ಇಲ್ಲಿವರೆಗೂ ಆಗಿರುವ ಸಾಧನೆಯನ್ನು ಗುರುತಿಸಿ ಅವರಿಗೆ ಡಾಕ್ಟ್ರೇಟ್ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಅವರ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಅವರು ಮಹಿಳಾ ಪರವಾದಂಥ ಮಹಿಳಾ ಸಂಘಟನೆಯಲ್ಲಿ ಇದ್ದಾರೆ. ಈಗಾಗಲೇ ಹೆಚ್ಚು ಹೆಚ್ಚು ಮಹಿಳಾ ಹಕ್ಕುಗಳಿಗಾಗಿ ಮಹಿಳಾ ಪರವಾದ ಕೆಲಸಗಳು ಅವರಿಂದ ಆಗಲಿ ಅಂತ ನಾನು ಇಷ್ಟಪಡ್ತೀನಿ. ಆರ್ ಸಾವಿತ್ರಮ್ಮನವರಿಗೆ ಗೌರವ ಡಾಕ್ಟ್ರೇಟ್ ಲಭಿಸಿರುವುದು ತುಂಬ ಸಂತೋಷದ ವಿಚಾರ. ಅವರು ಈ ನಗರದಲ್ಲಿ ಈ ತಾಲೂಕಿನಲ್ಲಿ ಯೋಗ ಶಿಬಿರಗಳನ್ನ ಏರ್ಪಡಿಸೋದ ಮುಖಾಂತರ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಆ ಸಂಘಟನೆಯನ್ನು ಮಾಡ್ತಾ ಭಾಳಷ್ಟು ಸೇವೆಯನ್ನು ಸಲ್ಲಿಸಿರೋದಕ್ಕಾಗಿ ಒಂದು ಯೂನಿವರ್ಸಿಟಿಯವರು
ಅವರಿಗೆ ಗೌರವ ಡಾಕ್ಟ್ರೇಟ್ ಪದವಿಯನ್ನು ನೀಡಿದ್ದಾರೆ. ಭಾಳ ಸಂತೋಷದ ವಿಚಾರ. ಅವರಿಂದ ಇನ್ನೂ ಹೆಚ್ಚು ಹೆಚ್ಚಿನ ಸೇವೆಗಳು ಸಮಾಜಮುಖಿಯಾಗಿ ಹೊರಗೆ ಬರಲಿ ಅಂತ ಆಶಿಸ್ತೀನಿ. ಡಾಕ್ಟ್ರೇಟ್ ಪದವಿ ಪಡೆದಿರತಕ್ಕಂಥ ಶ್ರೀಮತಿ ಸಾವಿತ್ರಮ್ಮನವರು ನಿಜಕ್ಕೂ ಸಮಾಜ ಸೇವೆಯಲ್ಲಿ ಮದುವೆ ಆಗಿದ್ದರೂ ಸಮಾಜ ಸೇವೆ ತೊಡಸ್ಕೊಂಡಿದ್ದಾರೆ. ಅವ್ರ ಸಮಾಜ ಸೇವೆಗೆ ಸಹಾಯ ಮಾಡ್ತಕ್ಕಂಥ ಅವ್ರ ಯಜಮಾನರು ಅವ್ರ ಫ್ಯಾಮಿಲಿಯವರು ಅವರಿಗೆ ಸಮಾಜ ಸೇವೆ ಮಾಡೋಕ್ಕೆ ದಾರಿ ಮಾಡಿಕೊಟ್ಟಿರೋದ್ರಿಂದ ಅವರು ಅನೇಕ ಸಮಾಜ ಸೇವೆ ಮಾಡ್ಕೊಂಬಂದಿದ್ದಾರೆ. ಯೋಗ ಇರ್ಬೋದು, ಆಮೇಲೆ ಬಡಬಗ್ಗರಿಗೆ ಸಹಾಯ ಮಾಡಿರ್ಬೋದು, ಅದ್ರ ಜೊತೆಗೆ ದೇವರ ದಾಸಿಮೆ ಆದ್ಯ ವಚನಕಾರ ದೇವರ ದಾಸಿಮೆಯನ್ನು ವಚನ ಇದನ್ನ ವಚನ ರೂಪಕದಲ್ಲಿ ದಾಸಿಮೆಯನ್ನ ಪಾತ್ರ ಮಾಡಿಕೊಂಡು ಅವರು ಅನೇಕ ಸಂಸ್ಥೆಗಳಲ್ಲಿ ಅವ್ರ ದಾಸಿಮೆಯನ್ನ ಬಗ್ಗೆ ಪ್ರಚಾರ ಮಾಡಿಕೊಂಡು ವಚನ ಇದು ಮಾಡ್ಕೊಂಡು ಬಂದಿದ್ದಾರೆ. ಅವರ ಒಂದು ಸೇವೆಗೆ ದೇವರ ದಾಸಿಮೆಯ ಇನ್ನೂ ಹೆಚ್ಚಿನದಾಗಿ ಅವರಿಗೆ ಸೇವೆ ಮಾಡೋಕೆ ಅವಕಾಶ ಕೊಟ್ಟು ಇನ್ನೂ ಹೆಚ್ಚಿನ ಸಂಸ್ಥೆಯಲ್ಲಿ ಬೆಳೆಯಲಿ. ಮಹಿಳಾ ಹಾಗೂ ಸಾಂಸ್ಕೃತಿಕ ಶೈಕ್ಷಣಿಕ ಸಂಸ್ಥೆಯಿಂದ ನಮ್ಮ ಅಧ್ಯಕ್ಷರಾದಂತಹ ಸಾವಿತ್ರಮ್ಮನವರು ಗೌರವಾನ್ವಿತ ಡಾಕ್ಟರೇಟ್ ಪದವಿಯನ್ನು ಪಡೆದಿರುತ್ತಾರೆ. ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಗಂತೂ ತುಂಬಾ ಖುಷಿಯಾಗಿದೆ ಅವರು ಆ ಡಾಕ್ಟರೇಟ್ ಪದವಿಯನ್ನು ಪಡೆಯೋಕ್ಕೆ ಎಷ್ಟೆಲ್ಲ ಸಾಹಸ ಮಾಡಿದ್ದಾರೆ ಮತ್ತು ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಸೇವೆ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತು. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಇನ್ನೂ ಹೆಚ್ಚಿನದಾಗಿ ಸಾಧನೆ ಮಾಡಿ ಅವರು ಉನ್ನತ ಮಟ್ಟಕ್ಕೆ ಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಿದ್ದೇನೆ. ವಸ್ತುರ್ಗತ ಸಾವಿತ್ರಿ ಮೇಡಮ್ ಅವರಿಗೆ ಗೌರವ ಡಾಕ್ಟ್ರೇಟ್ ಪದವಿ ಬಂದಿರೋದು ನಮಗೆಲ್ಲ ತುಂಬ ಖುಷಿಯಾದ ವಿಷಯ. ಒಬ್ಬ ಮಹಿಳೆ ಈ ಪದವಿನ ಪಡಿಬೇಕು ಅಂತಂದರೆ ತುಂಬ ಅಂದರೆ ತುಂಬ ನೋವುಗಳು ಬಂದಿರ್ತವೆ, ತುಂಬ ಅಡೆತಡೆಗಳು ಬಂದಿರ್ತವೆ. ಅದನ್ನೆಲ್ಲ ಅವರು ಗಮನದಲ್ಲಿಟ್ಕೊಂಡು ಇಂಥ ಒಂದು ಸಾಧನೆಯನ್ನು ಪಡೆದಿದ್ದಾರೆ ಅಂತಂದರೆ ನಮಗೆ ತುಂಬಾ ನಮ್ಮ ಎಲ್ಲ ಮಹಿಳೆಯರಿಗೂ ತುಂಬ ಖುಷಿ ಆಗ್ತಾ ಇದೆ. ಅದೇ ರೀತಿ ಅವರು ಇನ್ನು ಮುಂದೆ ಇದೇ ರೀತಿ ಇನ್ನೂ ಬೇರೆ ಬೇರೆ ಅವಾರ್ಡ್ಗಳನ್ನ ಗಳಿಸ್ಕೋಬೇಕು ಅನ್ನೋದು ನಮ್ಮ ಆಸೆ. ಒಟ್ಟಾರೆ ಹಳ್ಳಿ ಹಳ್ಳಿಗೆ ಭೇಟಿ ಕೊಡುವ ಮೂಲಕ ಜನರಿಗೆ ಸ್ಪಂದಿಸುತ್ತಾ ದುಡಿದಿರೋ ಈ ಸಮಾಜ ಸೇವೆಯೇ ಇಂದು ಇವರನ್ನ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ಪಡೆಯುವ ಒಬ್ಬ ಅರ್ಹ ಸಾಧಕಿಯಾಗಿ ಮಾಡಿದಂತಹ ಈ ಕಾಯಕದ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ಮಾಡುವ ಮೂಲಕ ಮತ್ತಷ್ಟು ಈ ಸಮಾಜ ನಿಮ್ಮನ್ನ ಗೌರವಿಸುವಂತಾಗಲಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.